ನಗರದಲ್ಲಿ ಮೊದಲನೇ ಕೊರೋನಾ ಪಾಸಿಟಿವ್ ಕಂಗಾಲಾದ ಶಿಡ್ಲಘಟ್ಟ ತಾಲೂಕು ಆಡಳಿತ. ದೇಶಾದ್ಯಂತ ಕೊರೋನಾ ಅಬ್ಬರಿಸಿ ನಾಲ್ಕು ತಿಂಗಳಿಂದ ಜನ ತತ್ತರಿಸುವಂತಾಗಿದೆ. ತಾಲೂಕಿನಲ್ಲಿ ಯಾವುದೇ ಸೋಂಕು ಇಲ್ಲದೆ ನೆಮ್ಮದಿಯ ವಾತಾವರಣ ಕಂಡಿತ್ತು. ಇತ್ತೀಚೆಗೆ ನಾಲ್ಕು ದಿನದಿಂದ ಶಿಡ್ಲಘಟ್ಟ ತಾಲೂಕಿಗೂ ಬರ ಹೊರದಂತೆ ದಿನೇ ದಿನ ಸೋಂಕು ಕಾಣಿಸುತ್ತಿದೆ. ತಾಲೂಕಿಗೆ ಮೂರು ದಿನದ ಹಿಂದೆ ಮೊದಲ ಬಾರಿ ಜಂಗಮಕೋಟೆಯಲ್ಲಿ ಎರಡು ಸೋಂಕು ಪತ್ತೆಯಾಗಿದ್ದು ಅದೇ ರೀತಿ ಇಂದು ಜಂಗಮಕೋಟೆಯಲ್ಲಿ ಒಂದು ಕೇಸ್ ದೃಢಪಟ್ಟಿದೆ. ಇದೇ ರೀತಿ ನಗರದಲ್ಲೂ ಸಹ ಒಂದು ಕೇಸ್ ದೃಢಪಟ್ಟಿದ್ದು ನಾಗರಿಕರ ನೆಮ್ಮದಿಗೆ ಕೆಡಿಸುವಂತಾಗಿದೆ. ನಗರದ 68 ವರ್ಷದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದ್ದು ಕೊರೋನಾ ವೈರಸ್ ಆತಂಕವಿಲ್ಲದೆ ನೆಮ್ಮದಿಯಾಗಿದ್ದ ಶಿಡ್ಲಘಟ್ಟ ನಗರದ ಜನತೆಗೆ ಆತಂಕ ಎದುರಾದಂತಿದೆ. ತಾಲೂಕಿನಲ್ಲಿ ಮಹಾಮಾರಿ ಮೂರು ದಿನದ ಹಿಂದೆ ಲಗ್ಗೆ ಇಟ್ಟಿದ್ದು ಇದುವರೆಗೂ ನಾಲ್ಕು ಕೇಸ್ ದಾಖಲಾಗಿದೆ. ಇನ್ನು ಮೂರು ವ್ಯಕ್ತಿಗಳು ಕ್ವಾರಂಟೈನ್ನಲ್ಲಿ ಇದ್ದು ಅವರ ರಿಪೋರ್ಟ್ಗಳು ಏನಾಗುತ್ತದೋ ಎಂದು ಭಯದಿಂದ ಜನರು ಜೀವನ ನಡೆಸುತ್ತಿದ್ದಾರೆ. ಕೊರೋನಾ ಸೋಂಕಿತೆಯನ್ನು ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ರವಾನೆ ಮಾಡಲು ಅರೆ ಸಾಹಸ ಪಡುತ್ತಿದ್ದಾರೆ. ಮನೆಯ ಸುತ್ತಮುತ್ತಲು ಸೀಲ್ ಡೌನ್ ಮಾಡಲು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಿದ್ಧಪಡಿಸಿದೆ. ಬೆಂಗಳೂರಿನ ಶಂಕರ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದ ಮಹಿಳೆಗೆ ಕೋವಿಡ್ ಟೆಸ್ಟ್ ಮಾಡಿ ದೃಢೀಕರಿಸಿದ್ದಾರೆ. ಈಕೆಯ ಕುಟುಂಬದಲ್ಲಿ ಸಂಪರ್ಕದಲ್ಲಿದ್ದ ನಾಲ್ಕು ಜನರನ್ನು ಮನೆಯಲ್ಲಿಯೇ ಕ್ವಾರಂಟೈನ್ ಮಾಡಲಾಗಿದೆ.